1986ರಲ್ಲಿ ಚೆರ್ನೋಬಿಲ್ ಪ್ರಪಂಚದಲ್ಲಿ ಯಾರಿಗೂ ಮರೆಯಲಾಗದ ಡಿಸಾಸ್ಟರ್ ಚೆರ್ನೋಬಿಲ್ ನ್ಯೂಕ್ಲಿಯರ್ ಪ್ಲಾಂಟ್ ಆಕ್ಸಿಡೆಂಟ್. ಗಾಳಿಯಲ್ಲಿ ನ್ಯೂಕ್ಲಿಯರ್ ಅಣುಗಳು ಹರಡ್ತಾ ಇದೆ, ಮೋಡಗಳನ್ನು ಸೇರ್ತಾ ಇದೆ. ಈ ಕಡೆ ಸೋವಿಯತ್ ಯೂನಿಯನ್ ರಷ್ಯಾಗೆ ಟೆನ್ಷನ್. ಆ ಮೋಡಗಳು ಚಲಿಸಿ ರಷ್ಯಾದ ಕಡೆಗೆ ಬಂದ್ರೆ ಏನ್ ಗತಿ ಅಂತ. ಏನ್ ಮಾಡೋದು ಅಂತ ಯೋಚಿಸಿ ತಮ್ಮ ಆರ್ಮಿ ಬೇಸ್ ನಿಂದ ವಿಮಾನಗಳನ್ನು ಚೆರ್ನೋಬಿಲ್ ಮೇಲೆ ಹಾರಾಡಿಸ್ತಾರೆ. ಸ್ವಲ್ಪ ಹೊತ್ತಿನಲ್ಲೇ ಮಳೆ ಬರೋಕೆ ಶುರುವಾಗುತ್ತೆ. ಸೊ ಮಳೆ ಚೆರ್ನೋಬಿಲ್ ಬೆಲಾರಸ್ ಕಡೆ ಬೀಳತ್ತೆ, ರಷ್ಯಾದ ಕಡೆ ಹೋಗೋದಿಲ್ಲ. ಅಂದ್ರೆ ರಷ್ಯಾ ಮಾಡಿದ್ದು ಕ್ಲೌಡ್ ಸೀಡಿಂಗ್, ಆರ್ಟಿಫಿಷಿಯಲ್ ರೈನ್, ಕೃತಕ ಮಳೆ. ಏನಿದು ಕ್ಲೌಡ್ ಸೀಡಿಂಗ್, ಏನಿದರ ಎಫೆಕ್ಟ್ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಹಾಗಾದ್ರೆ ಬನ್ನಿ ತಿಳಿಯೋಣ. ಪ್ರೀತಿಯ ಕನ್ನಡ ಜನತೆಗೆ ನನ್ನ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಮೊದಮೊದಲು 1960ರಲ್ಲಿ ಆರ್ಟಿಫಿಷಿಯಲ್ ಲೈನ್ನ ಪ್ರಯೋಗ ಮಾಡಿತ್ತು ಆಸ್ಟ್ರೇಲಿಯಾ, ಸಕ್ಸಸ್ ಕೂಡ ಆಯಿತು. ನಂತರ ಎಷ್ಟೋ ದೇಶಗಳು ಇದನ್ನು ಈಗಲೂ ಮುಂದುವರಿಸ್ತಿದೆ. ರಷ್ಯಾ, ಅಮೆರಿಕ, ಸೌದಿ ಅರೇಬಿಯಾ, ಚೈನಾ ಹೆಚ್ಚು. ಮರುಭೂಮಿಯಲ್ಲಿ ಮಳೆಯ ಪ್ರವಾಹವ ಅಂತ ನಾವು ಆಶ್ಚರ್ಯಪಟ್ಟಿರ್ತೀವಿ. ಉದಾಹರಣೆಗೆ ಸೌದಿ ಅರೇಬಿಯಾ, ಅದಕ್ಕೆ ಕಾರಣವೇ ಈ ಕ್ಲೌಡ್ ಸೀಡಿಂಗ್. ಈ ಕ್ಲೌಡ್ ಸೀಡಿಂಗ್ ಎಕ್ಸ್ಪ್ಲನೇಷನ್ ನೋಡೋಣ ಬನ್ನಿ. ಒಟ್ಟು ಈ ಕ್ಲೌಡ್ ಸೀಡಿಂಗ್ನಲ್ಲಿ 3 ಸ್ಟೆಪ್ಸ್ ಇದೆ. ಇದರಲ್ಲಿ ಏನೇ ಮಿಸ್ಟೇಕ್ ಆದರೂ ಈ ಆರ್ಟಿಫಿಷಿಯಲ್ ಲೈನ್ ಬರೋಲ್ಲ, ಸಾಧ್ಯವಿಲ್ಲ. ಸೊ ಮಿಸ್ಟೇಕ್ ಮಾಡಬೇಕು. 3 ಸ್ಟೆಪ್ ಇದೆ ಅಂತ ಹೇಳಿದೆ. ಮೊದಲನೆಯದು ಗಾಳಿಯ ಒತ್ತಡ, ಎರಡನೆಯದು ಮೋಡಗಳ ಒಗ್ಗೂಡಿಸುವಿಕೆ, ಮೂರನೆಯದು ಮೋಡಗಳನ್ನು ತಣ್ಣಗಾಗಿಸುವಿಕೆ. ಇದಕ್ಕಾಗಿ ಕ್ಲೌಡ್ನ ಇಲ್ಲೇ ಮಾಡಿ ವಿಮಾನಗಳಲ್ಲಿ ಕಳುಹಿಸಿ ಬಿತ್ತಿಸೋಲ್ಲ, ಅದಕ್ಕಾಗಿ ಕೆಮಿಕಲ್ಗಳನ್ನು ಯೂಸ್ ಮಾಡಲಾಗುತ್ತೆ. ಇದು ಯಾವುವು ಅಂದರೆ ಮೋಸ್ಟ್ ನೇಮ್ಡ್ ಕೆಮಿಕಲ್ಸ್ ಅಂದರೆ ಸಿಲ್ವರ್ ಅಯೋಡೈಡ್, ಪೊಟ್ಯಾಷಿಯಂ ಅಯೋಡೈಡ್, ಡ್ರೈ ಐಸ್. ಆದರೆ ಸ್ಟಾರ್ಟಿಂಗ್ನಲ್ಲಿ ಯೂಸ್ ಮಾಡಿದ ಕೆಮಿಕಲ್ಸ್ ಹೇಳಬೇಕು ಅಂದರೆ ಮೊದಲನೇ ಸ್ಟೆಪ್ಗಾಗಿ ಗಾಳಿಯ ಒತ್ತಡಕ್ಕೆ ಬೇಕಾಗುವ ಕೆಮಿಕಲ್ಸ್ ಕ್ಯಾಲ್ಶಿಯಂ ಕಾರ್ಬೈಡ್, ಕ್ಯಾಲ್ಶಿಯಂ ಆಕ್ಸೈಡ್, ಸಾಲ್ಟ್, ಯೂರಿಯಾದ ಮಿಶ್ರಣ, ಇಲ್ಲ ಅಂದರೆ ಅಮೋನಿಯಂ ನೈಟ್ರೇಟ್ ಮಿಶ್ರಣವನ್ನು ಯೂಸ್ ಮಾಡ್ತಾ ಇದ್ರಂತೆ. ಈ ಕೆಮಿಕಲ್ಸ್ನ ಬಿತ್ತಲಾಗುತ್ತೆ ಅನ್ನೋದಕ್ಕಿಂತ ಚಿಮ್ಮಿಸಲಾಗುತ್ತೆ, ಮಿಸೈಲ್ನ ಮೂಲಕ ಇಲ್ಲಾಂದರೆ ವಿಮಾನ ಬೀರಂಗಿಗಳ ಮೂಲಕ ಕೂಡ. ಹೀಗೆ ಚಿಮ್ಮಿಸಿದ ನಂತರ ಈ ಕೆಮಿಕಲ್ ಮೂಲಕ ಮೋಡದಲ್ಲಿ ತೇವಾಂಶ ಹೆಚ್ಚಾಗುತ್ತೆ, ಒತ್ತಡವೂ ಹೆಚ್ಚಾಗುತ್ತೆ. ಎರಡನೇ ಸ್ಟೆಪ್, ಹೆಚ್ಚಾದ ಮಳೆ ಸುರಿಯಲು ಸುತ್ತಲೂ ಇರುವ ಮೋಡಗಳನ್ನು ಒಗ್ಗೂಡಿಸಬೇಕು. ಹೀಗೆ ಮಾಡೋಕೆ ಉಪ್ಪು, ಯೂರಿಯಾ, ಅಮೋನಿಯಂ ನೈಟ್ರೇಟ್, ಡ್ರೈ ಐಸ್ ಈ ರೀತಿ ಕೆಮಿಕಲ್ನ ಬಿತ್ತಿಸ್ತಾರೆ. ಡ್ರೈ ಐಸ್ ಅಂದರೆ ಬೇರೆ ಏನೂ ಅಲ್ಲ, ಕಾರ್ಬನ್ ಡೈಆಕ್ಸೈಡ್ನ ಹೆಚ್ಚಾಗಿ ಒತ್ತಡ ನೀಡಿದಾಗ ಐಸ್ ಆಗುತ್ತೆ, ಇದೇ ಡ್ರೈ ಐಸ್ ಆಗಿರ್ಬೋದು. ಸೊ ಹೀಗೆ ಇನ್ನಷ್ಟು ಈ ರೀತಿ ಕೆಮಿಕಲ್ಸ್ನ ಚಿಮ್ಮಿಸಿದಾಗ ಮೋಡಗಳ ದಟ್ಟಣೆ ಹೆಚ್ಚಾಗುತ್ತೆ, ಹೆಚ್ಚಾದ ನೀರಿನಾಂಶ ಕೂಡುತ್ತೆ. ಈ ನೀರಿನಾಂಶವನ್ನು ತಣ್ಣಗೆ ಮಾಡಿ ಐಸ್ ಮಾಡಬೇಕು, ಹೆಚ್ಚಾದ ನೀರಿಗಾಗಿ, ಮಳೆಗಾಗಿ. ಇದಕ್ಕೂ ಇನ್ನಷ್ಟು ಕೆಮಿಕಲ್ಸ್ನ ಯೂಸ್ ಮಾಡಬೇಕು, ಡ್ರೈ ಐಸ್, ಸಿಲ್ವರ್ ಅಯೋಡೈಡ್ ರೀತಿಯಾದದ್ದು. ಸಿಲ್ವರ್ ಅಯೋಡೈಡ್ ಡ್ರೈ ಐಸ್ ಸೇರಿಸಿದಾಗ ಮಂಜುಗಡ್ಡೆಯಾಗಿ ಕರಗಿ ಮಳೆಯಾಗಿ ಭೂಮಿ ಸೇರುತ್ತೆ. ಟೋಟಲಿ ಸಮರಿ ಹೇಳಬೇಕು ಅಂದರೆ ಮೋಡ ಬಿತ್ತನೆ ಅನ್ನೋ ಹೆಸರಿನಲ್ಲಿ ಒಂದಷ್ಟು ಕೆಮಿಕಲ್ನ ಯೂಸ್ ಮಾಡಿ ಗಾಳಿಯಲ್ಲಿ ಒತ್ತಡವನ್ನು ಕೊಟ್ಟು ಸುತ್ತಲೂ ಇರುವ ಮೋಡಗಳನ್ನು ಒಗ್ಗೂಡಿಸಿ ತೇವಾಂಶವನ್ನು ಮಂಜುಗಡ್ಡೆಯನ್ನಾಗಿ ಮಾಡಿ ಆ ಮಂಜುಗಡ್ಡೆಯನ್ನು ಕರಗಿಸಿ ಮಳೆ ತರಿಸ್ತಾರೆ. ಇದೇ ಕ್ಲೌಡ್ ಸೀಡಿಂಗ್ ಅಷ್ಟೇ. ಓಕೆ, ಈಗ ಮಳೆಯೇನು ಬಂದಾಯಿತು, ಆ ಕೆಮಿಕಲ್ ಎಲ್ಲ ಹೇಗೋಗಿರುತ್ತೆ, ಇಲ್ಲ ಏನಾಗಿರುತ್ತೆ ಅಂದರೆ ಇಲ್ಲಿ ಶಾಕ್ ಕಾದಿದೆ. ಈ ರೀತಿ ಕೆಮಿಕಲ್ ಯೂಸ್ ಮಾಡಿ ಬರುವ ಮಳೆಯಲ್ಲಿ ಖಂಡಿತ ಆ ಕೆಮಿಕಲ್ ಕಂಪೋನೆಂಟ್ಸ್ ಆಗೇ ಇರುತ್ತೆ, ಮಳೆಯ ಹನಿಯಲ್ಲಿ ಆ ಕೆಮಿಕಲ್ಸ್ ಉಳಿದೇ ಇರುತ್ತೆ. ಹೀಗೆ ಮಳೆ ಕೆಳಗೆ ಬಿದ್ದಾಗ ಆ ಮಳೆಯನ್ನು ಕೆಮಿಕಲ್ ಮಳೆ ಅಂತಲೇ ಹೇಳಬೇಕು. ಈ ಕೆಮಿಕಲ್ ಮಳೆ ಬಿದ್ದಾಗ ಅಕಸ್ಮಾತಾಗಿ ನಾವೇನಾದರೂ ಈ ಮಳೆಯಲ್ಲಿ ನೆಂದರೆ ಖಂಡಿತ ಸ್ಕಿನ್ ಡಿಸೀಸ್ ಬರುತ್ತೆ, ಸ್ತನಿಗಳಿಗೆ ಎಫೆಕ್ಟ್ ಆಗುತ್ತೆ. ಈ ಮಳೆ ಹಲವು ವರ್ಷಗಳಿಂದ ಇರುವ ಕೆಲ ಸೂಕ್ಷ್ಮ ಮರಗಿಡಗಳನ್ನು ಕೂಡ ಬಾಧಿಸುತ್ತೆ. ಇವೆಲ್ಲ ಎಫೆಕ್ಟ್ ಮೊದಲನೇ ಸಾರಿ ಆಗೋಲ್ಲ, ಬಟ್ ಹಲವು ಬಾರಿ ಈ ಕೆಮಿಕಲ್ ಮಳೆಯನ್ನು ಸುರಿಸಿದರೆ ಖಂಡಿತ ಹಿಂದೆ ಹೇಳಿದ ಎಲ್ಲವೂ ನಡೆದೇ ನಡೆಯುತ್ತೆ. ಸಣ್ಣ ಮಟ್ಟಿಗೆ ನೀವೇ ಯೋಚಿಸಿ. ನಾನು ಮೊದಲೇ ಹೇಳಿದೆ, ಸೌದಿ ಅರೇಬಿಯಾ, ಚೈನಾದಲ್ಲಿ ಆಲ್ರೆಡಿ ಈ ಪ್ರೊಸೆಸ್ ನಡೀತಲೇ ಇದೆ. ಸೌದಿ ಅರೇಬಿಯಾದಲ್ಲಿ ಆಲ್ರೆಡಿ 60ರಿಂದ 68 ಬಾರಿ ಆಗಿದೆ ಈ ಕ್ಲೌಡ್ ಸೀಡಿಂಗ್. ಚೈನಾದಲ್ಲಿ ಇದಕ್ಕಿಂತ ಹೆಚ್ಚಾಗಿ ಆಗಿದೆ ಗೊತ್ತಾ. ಹೇಳಬೇಕು ಅಂದರೆ ಚೈನಾದಲ್ಲಿ 500ಕ್ಕೂ ಹೆಚ್ಚು ಬ್ರಾಂಚಸ್ ಇದೆ, ಬರೀ ಈ ಕ್ಲೌಡ್ ಸೀಡಿಂಗ್ ರಿಸರ್ಚ್ ಮತ್ತು ಕೆಮಿಕಲ್ ಉತ್ಪಾದನೆ ಮಾಡೋಕೆ ಮಾತ್ರ. ಇವು ನಡೀತಲೇ ಇದ್ರೆ ವಾಡಿಕೆಗಿಂತ ಹೆಚ್ಚಾಗಿ 7% ಮಳೆ ಸಿಗಲಿದೆ ಚೈನಾಗೆ. ಖಂಡಿತ ಇದ್ದು ಚೈನಾಗೆ ಎಫೆಕ್ಟೇ, ಆದರೆ ಇಂಡಿಯಾಗೆ ಬಲು ನಷ್ಟ. ಹಿಂದೆ ಹೇಳಿದಾಗಿ ಸುತ್ತಲೂ ಇರುವ ಮೋಡಗಳು ಈ ಕ್ಲೌಡ್ ಸೀಡಿಂಗ್ ತಡೆದು ನಿಲ್ಲಿಸುವ ಕಾರಣ ಇಂಡಿಯಾಗೆ ಬರುವ ಮೋಡಗಳು ಅಲ್ಲೇ ಸ್ಟಾಪ್ ಆಗುತ್ತೆ. ಸೊ ಇಂಡಿಯಾಗೆ ಬರಬೇಕಿದ್ದ ಮಳೆ ಬರುವುದು ನಿಲ್ಲತ್ತೆ ಅನ್ನೋದೇ ಸತ್ಯ.
ಆಸ್ಟ್ರೇಲಿಯಾನೇ ಕಂಡು ಹಿಡಿದಿದ್ರು. ಹೆಚ್ಚೆತ್ತ ಆಸ್ಟ್ರೇಲಿಯಾ ಈ ಪ್ರಾಸೆಸ್ನ ಈಗ ಸ್ಟಾಪ್ ಮಾಡಿದೆ, ಇದರ ಎಫೆಕ್ಟ್ ಹೆಚ್ಚಿರುವ ಕಾರಣ. ಆದರೆ ಇದನ್ನು ಕಾಪಿ ಮಾಡಿರುವ ಬೇರೆ ದೇಶಗಳು ಫಾಲೋ ಮಾಡ್ತಾ ಇದೆ, ಏನು ಎಫೆಕ್ಟ್ ಆಗ್ಬಿಡುತ್ತಪ್ಪ ಅಂತ. ಮುಂಬರುವ ದಿನಗಳಲ್ಲಿ ನೀರ ಕೆಮಿಕಲ್ ಅನ್ನೋದೇ ಗೊತ್ತಿಲ್ಲದೆ ಕುಡಿಬೇಕಾಗಬಹುದು. ಹೇಳಬೇಕು ಅಂದರೆ ಇಂಡಿಯಾ ಕೂಡ ಈ ಆರ್ಟಿಫಿಷಿಯಲ್ ರೈನ್ ಬರೆಸಿದೆ. ಕರ್ನಾಟಕದಲ್ಲಿ ಕಳೆದ ವರ್ಷ ನೀವೇ ನೋಡಿರ್ತೀರಾ. ಇವಾಗೆಲ್ಲ ಫ್ಯಾಷನ್ ಯುದ್ಧ ಮಾಡೋ ಅವಶ್ಯಕತೆ ಇಲ್ಲ, ಈ ರೀತಿ ಸೀಸನ್ಗಳನ್ನು ಚೇಂಜ್ ಮಾಡಿದ್ರೇ ಸಾಕು. ಋತುಮಾನಗಳ ಬದಲಾವಣೆಯಿಂದಲೇ ಮಳೆ ಬರದೆ, ಬೆಳೆ ಇಲ್ಲದೆ, ಹಸಿವು ಕಾಯಿಲೆಯಿಂದ ದೇಶ ಬಳಲುತ್ತೆ. ಆಗ ಇರೋ ರೀತಿ ಎಂಟ್ರಿ ಕೊಟ್ಟು ಆ ದೇಶಕ್ಕೆ ಬೇಕಿರುವ ಎಲ್ಲದನ್ನು ಕೊಟ್ಟು ಆ ದೇಶವನ್ನು ಗುಲಾಮರನ್ನಾಗಿ ಮಾಡಿಕೊಳ್ಳಬಹುದು, ಅಧಿಕಾರವನ್ನು ಚಲಾಯಿಸಬಹುದು, ಯಾವುದೇ ಲಾಸ್ ಕೊಟ್ಟವರಿಗೆ ಆಗದೆ. ಬಟ್ ಇಂಡಿಯಾ ಇದರ ಬಗ್ಗೆ ಎಚ್ಚರಿಕೆಯಿಂದ ಇರಲಿ. ಓಕೆ ಗಾಯ್ಸ್, ಇದಾಗಿದ್ದು ಕ್ಲೌಡ್ ಸೀಡಿಂಗ್ನ ಒಂದಷ್ಟು ಡೀಟೇಲ್. ಮುಂದಿನ ವಿಡಿಯೋಗಳಿಗಾಗಿ ಸಪೋರ್ಟ್ ಮಾಡಲು ಲೈಕ್, ಕಮೆಂಟ್, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಮತ್ತು ನಿಮ್ಮ ವ್ಯಾಲ್ಯೂಯಬಲ್ ಟೈಮ್ನ ನನ್ನ ವಿಡಿಯೋ ನೋಡೋದಕ್ಕಾಗಿ ಸ್ಪೆಂಡ್ ಮಾಡಿದ್ದಕ್ಕಾಗಿ ಧನ್ಯವಾದಗಳನ್ನು ತಿಳಿಸ್ತೇನೆ. ನನ್ನ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಸಂಗತಿಯೊಂದಿಗೆ ಸಂಧಿಸ್ತೇನೆ. ಅಲ್ಲಿಯವರೆಗೂ ಜೈ ಹಿಂದ್, ಜೈ ಕನ್ನಡ.